ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಕರ್ನಾಟಕ ಟಿ ಟಿ ಎರಡು ಸಾವಿರ ಹದಿನೈದರ ಮ್ಯಾಕ್ಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಪಾರ್ಟ್ ಟು ವಿಡಿಯೋ ನೋಡುತ್ತಿದ್ದೇವೆ ಈ ಪೇಪರ್ನ ಪಾರ್ಟ್ ಒನ್ ವಿಡಿಯೋ ಯಾರು ನೋಡಿಲ್ಲ ಈ ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ಅದನ್ನು ಅಟ್ಯಾಚ್ ಮಾಡ್ತೀನಿ ನೋಡಿ ಇವಾಗ ಇಂದು ನಾವು ಉಳಿದ ಹತ್ತು ಪ್ರಶ್ನೆಗಳನ್ನು ನೋಡೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇವಾಗ ನೂರು ಪ್ರಶ್ನೆಗಳವರೆಗೆ ಹೇಳಿದ್ದೇನೆ ಇಂದು ನೂರ ಒಂದು ಪ್ರಶ್ನೆಗಳ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಆದಾಗ ಕೆಳಗಿನ ನಿತ್ಯ ಸಮೀಕರಣಗಳಲ್ಲಿ ಯಾವುದು ತಪ್ಪಾಗಿದೆ ಈ ಕೆಳಗೆ ನಾಲ್ಕು ಸಮೀಕರಣಗಳಲ್ಲಿ ಯಾವುದು ತಪ್ಪಾಗಿದೆ ಇಲ್ಲಿ ತಪ್ಪಾದ ಸಮೀಕರಣ ಯಾವುದಂದ್ರೆ ಆಪ್ಷನ್ ತ್ರೀ ಆಗಿದೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಎಕ್ಸ್ ಮೈನಸ್ ತ್ರೀ ಇಂದ ತ್ರೀ ಎಕ್ಸ್ ಕ್ಯೂ ಪ್ಲಸ್ ಲೆವೆನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಥರ್ಟಿ ಫೋರ್ ಎಕ್ಸ್ ಪ್ಲಸ್ ಒನ್ ನಾಟ್ ಸಿಕ್ಸ್ ಭಾಗಿಸಿದಾಗ ಉಂಟಾಗುವ ಶೇಷ ಅಂತ ಕೇಳಿದ್ದಾರೆ ಮೊದಲಿಗೆ ಈ ತ್ರೀ ಎಕ್ಸ್ ಸಾರಿ ಎಕ್ಸ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಎಕ್ಸ್ ನ ಬೆಲೆ ಎಷ್ಟಾಗುತ್ತೆ ಮೂರು ಇದನ್ನು ನಾವು ಈ ಸಮೀಕ ಭೂಪದಿ ತುಂಬೋಣ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಕ್ಯೂ ಪ್ಲಸ್ ಲೆವೆನ್ ಎಕ್ಸ್ ಸ್ಕ್ವರ್ ಪ್ಲಸ್ ಥರ್ಟಿ ಫೋರ್ ಎಕ್ಸ್ ಪ್ಲಸ್ ಒನ್ ನಾಟ್ ಸಿಕ್ಸ್ ಪಿ ಎಫ್ ಎಕ್ಸ್ ವೇಲೆ ಎಷ್ಟಿದ್ರೆ ನಮ್ಮ ಹತ್ರ ಮೂರು ಮೂರು ಇಂಟು ಮೂರರ ವರ್ಗ ಮೂರು ಪ್ಲಸ್ ಹನ್ನೊಂದು ಇಂಟು ಮೂರರವರೆಗ ಎರಡು ಮೂವತ್ನಾಲ್ಕು ಇಂಟು ಮೂರು ಪ್ಲಸ್ ಒಂದೂರ ಆರು ಇವಾಗ ಇಲ್ಲಿ ಎಷ್ಟು ಬರುತ್ತೆ ಸ್ನೇಹಿತರೆ ಎಂಬತ್ ಒಂದು ನೆಕ್ಸ್ಟ್ ಇದು ತೊಂಬತ್ತೊಂಬತ್ತು ನೆಕ್ಸ್ಟ್ ಇದು ಎಷ್ಟಾಗುತ್ತೆ ಸ್ನೇಹಿತರೆ ಒನ್ನೂರ ಎರಡು ಪ್ಲಸ್ ಇದು ಒಂದೂರ ಆರು ಇಷ್ಟು ಕೂಡಿಸಿದಾಗ ಆನ್ಸರ್ ಎಷ್ಟು ಬರುತ್ತೆ ಮುನ್ನೂರ ಮೂವತ್ತೆಂಟು ಆಗುತ್ತೆ ಆಪ್ಷನ್ ಫೋರ್ ಏನಿದೆ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಸ್ನೇಹಿತರೆ ಎಂ ಮತ್ತು ಎನ್ ಗಳು ಎಕ್ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ವಲ್ ಟು ಜೀರೋ ಇದೇನಿದೆ ಒಂದು ವರ್ಗ ಸಮೀಕರಣದ ಆದರ್ಶ ರೂಪ ಈ ವರ್ಗ ಸಮೀಕರಣದ ಮೂಲಗಳು ಹಾಗಾದರೆ ಅವುಗಳ ಗುಣಲಬ್ಧ ಮತ್ತು ಮೊತ್ತ ಅನುಕ್ರಮವಾಗಿ ಅಂದರೆ ಈ ವರ್ಗ ಸಮೀಕರಣದ ಮೂಲಗಳ ಗುಣಲಬ್ಧ ಮತ್ತು ಮೂಲಗಳ ಮೊತ್ತ ಅನುಕ್ರಮವಾಗಿ ಅಂತ ಕೇಳಿದರೆ ಫಸ್ಟ್ ಗೆ ಇಲ್ಲಿ ಮೂಲಗಳ ಗುಣಲಬ್ಧ ಕೇಳಿದ್ದಾರೆ ಸ್ನೇಹಿತರೆ ಮೂಲಗಳ ಗುಣಲಬ್ಧ ಅಂದ್ರೆ ಎಂ ಎನ್ ಇಂಟು ಸಿ ಬೈ ಎ ನೆಕ್ಸ್ಟ್ ಮೂಲಗಳ ಮೊತ್ತ ಎಂ ಪ್ಲಸ್ ಒನ್ ಎನ್ ಇಸ್ ಇಕ್ವಲ್ ಟು ಮೈನಸ್ ಬಿ ಬೈ ಎ ಬರಬೇಕು ಇದು ಆಪ್ಷನ್ ತಪ್ಪಾಗಿದೆ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಇದೇನಿದೆ ಮೂಲಗಳ ಮೊತ್ತ ಇದೆ ಮೊದಲನೇದಾಗಿ ನಮಗೆ ಮೂಲಗಳ ಗುಣಲಬ್ಧ ಕೇಳಿದರೆ ಎಂಎನ್ ಎಂಟು ಎಂ ಪ್ಲಸ್ ಎನ್ ಪ್ಲಸ್ ಇಸ್ಕ್ವಲ್ ಟು ಮೈನಸ್ ಎ ಇದೇನಿದೆ ಸರಿಯಾದ ಸೂತ್ರವಾಗಿದೆ ಸ್ನೇಹಿತರೆ ಎರಡು ತ್ರಿಭುಜಗಳು ಸರ್ವಸಮವಾಗಿಲ್ಲದ ಸಂದರ್ಭವೆಂದರೆ ಅವುಗಳ ಅನುರೂಪಗಳು ಮೂರು ಜೊತೆ ಬಾವುಗಳು ಸಮವಾಗಿದ್ದಾಗ ಮೂರು ಜೊತೆ ಕೋನಗಳು ಸಮವಿದ್ದಾಗ ನೆಕ್ಸ್ಟ್ ಎರಡು ಜೊತೆ ಭಾವುಗಳು ಮತ್ತು ಅವುಗಳಿಂದ ಉಂಟಾದ ಕೋನಗಳು ಸಮವಾಗಿದ್ದಾಗ ನೆಕ್ಸ್ಟ್ ಎರಡು ಜೊತೆ ಕೋನಗಳು ಅವುಗಳು ಸಾಮಾನ್ಯ ಭಾವಗಳು ಸಮವಾಗಿದ್ದಾಗ ಆದ ಸರಿಯಾದ ಆಪ್ಷನ್ ಯಾವುದು ಸ್ನೇಹಿತರೆ ಸೆಕೆಂಡ್ ಆಪ್ಷನ್ ಅಂದ್ರೆ ಮೂರು ಜೊತೆ ಕೋನಗಳು ಸಮವಿದ್ದಾಗ ಆ ಎರಡು ತ್ರಿಭುಜಗಳು ಸರ್ವ ಸಮವಾಗಿಲ್ಲ ಎಂದು ಹೇಳಬಹುದು ನೆಕ್ಸ್ಟ್ ಪ್ರಶ್ನೆ ಏನಿದೆ ಸ್ನೇಹಿತರೆ ಎರಡು ಸಮರೂಪಿ ತ್ರಿಭುಜಗಳ ಅನುರೂಪ ಭಾವುಗಳ ಅನುಪಾತವು ಒಂಬತ್ತು ಅನುಪಾತ ಹದಿನಾರು ಹಾಗಾದರೆ ಅವುಗಳ ವಿಸ್ತೀರ್ಣಗಳ ಅನುಪಾತ ಅಂತ ಕೇಳಿದ್ದಾರೆ ಎರಡು ಸಮರೂಪಿ ತ್ರಿಭುಜಗಳು ತ್ರಿಭುಜ ಅನು ಭಾಗಿದೆ ತ್ರಿಭುಜ ಎಫ್ ಅಂತ ತೆಗೆದುಕೊಳ್ಳೋಣ ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವರ್ ಡಿವೈಡೆಡ್ ಬೈ ಎಫ್ ಸ್ಕ್ವರ್ ಇದೇನಿದೆ ಎರಡು ತ್ರಿಭುಜಗಳ ಅನುಪಾತಗಳು ಮತ್ತು ಅವುಗಳ ಬಾವುಗಳ ಅನುರೂಪ ಬಾವುಗಳ ಅನುಪಾತಗಳು ಆಗಿವೆ ಇವಾಗ ನಮಗೆ ಅವುಗಳ ವಿಸ್ತೀರ್ಣಗಳ ಅನುಪಾತ ಅಂದ್ರೆ ಎರಡು ತ್ರಿಭುಜಗಳ ವಿಸ್ತೀರ್ಣ ಅನುಪಾತ ಕೇಳಿದ್ದಾರೆ ತ್ರಿಭುಜ ಎ ಬಿ ಸಿ ಬಾಗಿಲೆ ತ್ರಿಭುಜ ಡಿಇಎಫ್ ಈಸಿಕೊಳ್ತು ಬಾವುಗಳ ಅನುಪಾತಗಳು ಕೊಟ್ಟಿದ್ದಾರೆ ಒಂಬತ್ತು ಸ್ಕ್ವೇರ್ ನೆಕ್ಸ್ಟ್ ಹದಿನಾರು ಸ್ಕ್ವಯರ್ ಒಂಬತ್ತರ ವರ್ಗ ಎಂಬತ್ತೊಂದು ಹದಿನಾರ ಎರಡ್ ನೂರ ಐವತ್ತಾರು ಅದರಿಂದ ಥರ್ಡ್ ಆಪ್ಷನ್ ಏನಾಗಿದೆ ಸ್ನೇಹಿತರೆ ಸರಿಯಾದ ಆಗಿದೆ ಒಂದು ನಿಯಮಿತ ಬಹುಭುಜಾಕೃತಿಯ ಕೋನಗಳ ಮೊತ್ತವು ಒಂದ್ ಸಾವಿರದ ನಾಲ್ಕುನೂರ ನಲವತ್ತು ಡಿಗ್ರಿ ಹಾಗಾದರೆ ಅದರ ಭಾವುಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಬಹುಭುಜಾಕೃತಿಯ ಕೋನಗಳ ಮೊತ್ತ ಈಜ್ ಈಕ್ವಲ್ ಟು ಎನ್ ಮೈನಸ್ ಟು ಇಂಟು ಒನ್ ಏಟಿ ಡಿಗ್ರಿ ಆಗಿದೆ ಇದೇನಿದೆ ಒಳ ಬಹುಭುಜಾಕೃತಿಯ ಒಳಕೋನಗಳ ಮೊತ್ತ ಕಂಡಿಡಿಯುವ ಸೂತ್ರವಾಗಿದೆ ಸ್ನೇಹಿತರೆ ನೆಕ್ಸ್ಟ್ ಇವಾಗ ಒಳಕೋನಗಳ ಮತ್ತಷ್ಟು ಕೊಟ್ಟಿದ್ರೆ ಒಂದ್ ಸಾವಿರದ ನಾಲ್ಕು ನಲವತ್ತು ಡಿಗ್ರಿ ಇಂಟು ಎನ್ ಮೈನಸ್ ಟು ಎನ್ ಅಂದ್ರೆ ಬಾವುಗಳ ಸಂಖ್ಯೆ ನಾವು ಕಂಡು ಇಂಟು ಒಂದೂರ ಎಂಬತ್ತು ಡಿಗ್ರಿ ಇವಾಗ ಒಂದ್ ಸಾವಿರದ ನಾಲ್ಕು ಬಾಗಿಲ್ ಒಂದೂರ ಎಂಬತ್ತು ಇಸ್ ಈಕ್ವಲ್ ಟು ಎನ್ ಮೈನಸ್ ಟು ಜೀರೋ ಜೀರೋ ಕ್ಯಾನ್ಸಲ್ ಇತ್ತು ಹದಿನೆಂಟು ಒಂದ್ ಹದಿನೆಂಟು ಹದಿನೆಂಟೆಂಟ್ಲೆ ಒಂದೂರ ನಲ್ವತ್ ನಾಲ್ಕು ಎಂಟು ಇಸ್ ಈಕ್ವಲ್ ಟು ಎನ್ ಮೈನಸ್ ಟು ಇವಾಗ ಎಂಟು ಇದು ಎರಡು ಈ ಕಡೆ ಬಂದು ಪ್ಲಸ್ ಟೂ ಆಗುತ್ತೆ ನೆಕ್ಸ್ಟ್ ಎಂಟು ನಾಲ್ಕು ಎರಡು ಹತ್ತು ಎನ್ ಬೆಲೆ ಎಷ್ಟು ಬಂತು ಸ್ನೇಹಿತರೆ ಬಾವುಗಳ ಸಂಖ್ಯೆ ಹತ್ತು ಬಂತು ಎಲ್ಲಿದೆ ಸರಿಯಾದ ಆಪ್ಷನ್ ಫಸ್ಟ್ ಆಗಿದೆ ನೆಕ್ಸ್ಟ್ ಪ್ರಶ್ನೆ ಎಂಟು ಸೆಂಟಿಮೀಟರ್ ಒಂಬತ್ತು ಸೆಂಟಿಮೀಟರ್ ಹನ್ನೆರಡು ಸೆಂಟಿಮೀಟರ್ ಮತ್ತು ಹತ್ತೊಂಬತ್ತು ಸೆಂಟಿಮೀಟರ್ ಅಳತೆಗಳ ಬಾವುಗಳುಳ್ಳ ಒಂದು ಚಕ್ರೀಯ ಚತುರ್ಭುಜದ ವಿಸ್ತೀರ್ಣ ಅಂತ ಕೇಳಿದ್ದಾರೆ ಇವಾಗ ಎಷ್ಟು ಬಾವುಗಳು ಕೊಟ್ಟಿದ್ದಾರೆ ನಾಲ್ಕು ಬಾವುಗಳು ಒಂದು ಎಂಟು ಸೆಂಟಿಮೀಟರ್ ಇನ್ನೊಂದು ಒಂಬತ್ತು ಸೆಂಟಿಮೀಟರ್ ನೆಕ್ಸ್ಟ್ ಇನ್ನೊಂದು ಹನ್ನೆರಡು ಸೆಂಟಿಮೀಟರ್ ಲಾಸ್ಟ್ ಹತ್ತೊಂಬತ್ತು ಸೆಂಟರ್ ಇವಾಗ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಬಾಗಿಲೆ ಫೋರ್ ಮಾಡಬೇಕು ಸಾರಿ ಬಾಗಿಲೆ ಟು ಇವಾಗ ಏ ಅಂದ್ರೆ ಎಂಟು ಪ್ಲಸ್ ಒಂಬತ್ತು ಪ್ಲಸ್ ಹನ್ನೆರಡು ಪ್ಲಸ್ ಹತ್ತೊಂಬತ್ತು ಡಿವೈಡ್ ಬೈ ಟು ಇವಾಗ ಎಷ್ಟು ಕೂಡಿಸಿದಾಗ ಎಷ್ಟು ಬರ್ತದೆ ಸ್ನೇಹಿತರೆ ನಲವತ್ತೆಂಟು ಬಾಗಿಲೆ ಎರಡು ಇದು ಎಷ್ಟು ಬರುತ್ತೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ನೆಕ್ಸ್ಟ್ ಚತುರ್ಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಸ್ಕ್ವರ್ ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ನೆಕ್ಸ್ಟ್ ಎಸ್ ಮೈನಸ್ ಡಿ ಇಸ್ ಈಕ್ವಲ್ ಟು ಎಸ್ ಅಂದರೆ ಮಾತ್ರ ಎಷ್ಟಿದೆ ಇಪ್ಪತ್ನಾಲ್ಕು ಎ ಅಂದರೆ ಎಂಟು ಇಪ್ಪತ್ನಾಲ್ಕು ಮೈನಸ್ ಎಂಟು ಇಪ್ಪತ್ನಾಕು ಮೈನಸ್ ಒಂಬತ್ತು ನೆಕ್ಸ್ಟ್ ಇಪ್ಪತ್ನಾಲ್ಕು ಮೈನಸ್ ಸಿ ಎಷ್ಟಿದೆ ಹನ್ನೆರಡು ನೆಕ್ಸ್ಟ್ ಇಪ್ಪತ್ನಾಲ್ಕು ಮೈನಸ್ ಡಿ ಎಸ್ ಹತ್ತೊಂಬತ್ತು ಇದೆ ಇವಾಗ ಇವಳ ನಡುವೆ ವಾಕಲ್ನ ಮಾಡ್ಬೇಕು ಇಪ್ಪತ್ನಾಲ್ಕರಲ್ಲಿ ಎಂಟು ಕಳೆದ್ರೆ ಹದಿನಾರು ನೆಕ್ಸ್ಟ್ ಇಪ್ಪತ್ನಾಲ್ಕರಲ್ಲಿ ಒಂಬತ್ತು ಕಳೆದರೆ ಹದಿನೈದು ಎಂಟು ಇಪ್ಪತ್ನಾಲ್ಕರಲ್ಲಿ ಹನ್ನೆರಡು ಕಳದ್ರೆ ಹನ್ನೆರಡು ನೆಕ್ಸ್ಟ್ ಇಪ್ಪತ್ನಾಲ್ಕರಲ್ಲಿ ಹತ್ತೊಂಬತ್ತು ಕಳೆದರೆ ಐದು ಇವಾಗ ಇದರ ಬೆಲೆ ಎಷ್ಟು ಬರುತ್ತೆ ಗುಣಿಲೆ ಮಾಡಿದಾಗ ಎಷ್ಟು ಇದರ ತೆಗೆದಾಗ ಸ್ಕ್ವಯರ್ ಸೆಂಟಿಮೀಟರ್ ಆಗುತ್ತೆ ಇಲ್ಲಿ ಸರಿಯಾದ ಆಪ್ಷನ್ ಎಲ್ಲಿದೆ ಫಸ್ಟ್ ಆಪ್ಷನ್ ಆಗಿದೆ ಸ್ನೇಹಿತರೆ ನೆಕ್ಸ್ಟ್ ಸಮ ಎತ್ತರಗಳುಳ್ಳ ಶಂಕು ಮತ್ತು ಸ್ತಂಭಾಕೃತಿಗಳ ಘನಫಲಗಳ ಅನುಪಾತವು ಮೂರು ಅನುಪಾತ ಐದು ಆಗಿದೆ ಅನುಕ್ರಮವಾಗಿ ಅವುಗಳ ತ್ರಿಜ್ಯಗಳ ಅನುಪಾತವು ಅಂತ ಕೇಳಿದ್ದಾರೆ ಒಂದು ಸಮ ಎತ್ತರಗಳುಳ್ಳ ಶಂಕು ಶಂಕುವಿನ ಘನಫಲ ಏನಿದೆ ಕಂಡಿಡೋದು ಒಂದು ಬಾಗಿಲೆ ಮೂರು ಪೈ ಆರ್ ಒನ್ ಸ್ಕ್ವರ್ ಇಂಟು ಎಚ್ ಬೈ ಡಿವೈಡ ಸ್ತಂಭಾಕೃತಿ ಅಂತ ಕೇಳಿದ್ದಾರೆ ಅಂದ್ರೆ ಸಿಲಿಂಡರ್ ನ ಘನಫಲ ಪೈ ಆರ್ ಟು ಸ್ಕ್ವರ್ ಎಚ್ ಎಚ್ ಸೇಮ್ ಯಾಕೆ ತಗೊಂಡಿದ್ದೆ ಅಂದ್ರೆ ಸಮ ಎತ್ತರ ಆದ್ದರಿಂದ ಎಚ್ ಒನ್ ಎಷ್ಟು ಬರದಿಲ್ಲ ಈಜಿಕೊಟ್ಟು ಅವುಗಳ ಘನಫಲಗಳ ಅನುಪಾತ ಎಷ್ಟಿದೆ ಸ್ನೇಹಿತರೆ ಮೂರು ಅನುಪಾತ ಐದು ಅಂದರೆ ಮೂರು ಭಾಗಿಲೆ ಐದು ಇವಾಗಲ್ಲಿ ಪೈ ಪೈ ಕ್ಯಾನ್ಸಲ್ ಆಗುತ್ತೆ ಎಚ್ ಎಚ್ ಕ್ಯಾನ್ಸಲ್ ಆಗಿ ಒಂದು ಬಾಗಿಲೆ ಮೂರು ಆರ್ ಒನ್ ಸ್ಕ್ವರ್ ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ ಆರ್ ಟು ಸ್ಕ್ವಯರ್ ಇಸ್ ಈಕ್ವಲ್ ಟು ಸ್ನೇಹಿತರೆ ಮೂರು ಬಾಗಿಲೆ ಐದು ಇವಾಗ ಏನು ಮಾಡಬೇಕಂದ್ರೆ ಒಂದು ಭಾಗಿಲೆ ಮೂರು ಆರ್ ಒನ್ ಸ್ಕ್ವರ್ ಎಂಟು ಐದು ಅಂದರೆ ಕಾಸ್ಮೆಟ್ರಿಪ್ಯುಲೇಷನ್ ಆಗುತ್ತೆ ನೆಕ್ಸ್ಟ್ ಮೂರು ಇಂಟು ಆರ್ ಟು ಸ್ಕ್ವರ್ ಇವಾಗ ಆರ್ ಒನ್ ಸ್ಕ್ವರ್ ಡೇ ಬೈ ಆರ್ ಟು ಸ್ಕ್ವಯರ್ ಈಸ್ ಈಕ್ವಲ್ ಟು ಮೂರು ಎಂಟು ಇದೇನಲ್ಲಿ ಮೂರು ಇದು ಬಾಗಿಲೆ ಐದು ನೆಕ್ಸ್ಟ್ ಸ್ನೇಹಿತರೆ ಇವಾಗ ಈಸ್ಕಲ್ ಟು ಮೂರು ಮೂರಲೆ ಒಂಬತ್ತು ಬಾಗಿಲೆ ಐದು ಅಂದರೆ ಆರ್ ಒನ್ ಬಾಗಿಲೆ ಆರ್ ಟು ಇಸ್ ಈಕ್ವಲ್ ಟು ರೂಟ್ ತ್ರೀ ಸಾರಿ ರೂಟ್ ನೈನ್ ಡೆರ್ಡ್ ಬೈ ರೂಟ್ ಫೈವ್ ಆಗುತ್ತೆ ಇದು ಆಪ್ಷನ್ ಎಲ್ಲಿದೆ ರೂಟ್ ನೈನ್ ಡೆರ್ಡ್ ಬೈ ರೂಟ್ ಫೈವ್ ಅಂದರೆ ರೂಟ್ ನೈನ್ ಅನುಪಾತ ರೂಟ್ ಫೈವ್ ಸರಿಯಾದ ಉತ್ತರವಾಗಿದೆ ಕೊನೆಯ ಎರಡು ಪ್ರಶ್ನೆಗಳು ಕೊಟ್ಟಿರುವ ಸಿ ಡಿ ಚತುರ್ಭುಜದಲ್ಲಿ ಇದೇನಿದೆ ಒಂದು ಎ ಬಿ ಸಿ ಡಿ ಚತುರ್ಭುಜ ಇದೆ ಇದರಲ್ಲಿ ಬಿ ಸಿ ಎಷ್ಟಿದೆ ಮೂವತ್ತೆಂಟು ಸೆಂಟಿಮೀಟರ್ ಎಲ್ಲಿದೆ ಬಿ ಸಿ ಮೂವತ್ತೆಂಟು ಸೆಂಟಿಮೀಟರ್ ಇದೇನಿದೆ ಬಿ ಸಿ ಮೂವತ್ತೆಂಟು ಸೆಂಟಿಮೀಟರ್ ನೆಕ್ಸ್ಟ್ ಕ್ಯುಬಿ ಕ್ಯೂ ಬಿ ಎಲ್ಲಿದೆ ಸ್ನೇಹಿತರೆ ಇದು ಇಪ್ಪತ್ತೇಳು ಸೆಂಟಿಮೀಟರ್ ಇದೆ ಅಂತೆ ಕ್ಯು ಬಿ ನೆಕ್ಸ್ಟ್ ಡಿ ಸಿ ಎಷ್ಟಿದೆ ಎಲ್ಲಿದೆ ಸ್ನೇಹಿತರೆ ಡಿ ಸಿ ಎಷ್ಟಿದೆ ಅಂತೆ ಇಷ್ಟು ಇಪ್ಪತ್ತೈದು ಸೆಂಟಿಮೀಟರ್ ಇಪ್ಪತ್ತೈದು ಸೆಂಟಿಮೀಟರ್ ಆದರೆ ಎ ಬಿ ಏನಿದೆ ಅಂತೆ ಎಲ್ಲಿದೆ ಸ್ನೇಹಿತರೆ ಎ ಬಿ ಸಾರಿ ಎ ಡಿ ಲಂಬವಾಗಿದೆ ಡಿ ಸಿ ಇವೆರಡು ಏನಿದೆ ಅಂತೆ ಲಂಬ ಆಗಿದೆ ಹಾಗಾದರೆ ವೃತ್ತದ ತ್ರಿಜ್ಯದ ಅಳತೆಯು ಅಂತ ಕೇಳಿದ್ದಾರೆ ಅಂದ್ರೆ ನಾವು ವೃತ್ತದ ತ್ರಿಜ್ಯ ಅಂದ್ರೆ ಈ ವೃತ್ತದ ತ್ರಿಜ್ಯ ಎಷ್ಟಿದೆ ಅಂತ ಕಂಡು ನಾವು ಇಲ್ಲಿಂದ ಇಲ್ಲಿವರೆಗೆ ಇವಾಗ ಯಾವ ರೀತಿ ಮಾಡಬೇಕಂದ್ರೆ ಸ್ನೇಹಿತರೆ ಫಸ್ಟ್ಗೆ ಇವಾಗ ನಮಗೆ ವೃತ್ತಗಳು ಪಾಠದಿಂದ ವೃತ್ತದ ಬಾಯ ಬಿಂದು ಎಳದ ಎರಡು ರೇಖೆಗಳು ಏನಿರ್ತವೆ ವೃತ್ತ ಸ್ಪರ್ಶಕಗಳು ಸಮನಾಗಿ ಇರುತ್ತವೆ ಅಂದ್ರೆ ಇದು ಇಪ್ಪತ್ತೇಳು ಸೆಂಟಿಮೀಟರ್ ಇದ್ರೆ ಇದು ಕೂಡ ಇಪ್ಪತ್ತೇಳು ಸೆಂಟಿಮೀಟರ್ ಇರುತ್ತೆ ಅಂದ್ರೆ ಆರ್ ಎಷ್ಟು ಇಪ್ಪತ್ತೇಳು ಸೆಂಟಿಮೀಟರ್ ಇರುತ್ತೆ ನೆಕ್ಸ್ಟ್ ಈ ಮೂವತ್ತೆಂಟು ಇದಿಷ್ಟು ಬಿ ಸಿ ಬೆಲೆ ಮೂವತ್ತೆಂಟಿದೆ ಇದು ಅಂದ್ರೆ ಉಳಿದ ಈ ಕಡೆ ಎಷ್ಟು ಉಳಿಯುತ್ತೆ ಸ್ನೇಹಿತರೆ ಒಂಬತ್ತು ಸೆಂಟಿಮೀಟರ್ ಉಳಿಯುತ್ತೆ ನೆಕ್ಸ್ಟ್ ಇವೆರಡು ಏನಿವೆ ಸ್ಪರ್ಶಕಗಳು ಆಗಿವೆ ವೃತ್ತದ ಸ್ಪರ್ಶಕಗಳು ಇದು ಒಂಬತ್ತು ಸೆಂಟಿಮೀಟರ್ ಇದ್ರೆ ಇದು ಕೂಡ ಒಂಬತ್ತು ಸೆಂಟಿಮೀಟರ್ ಇರುತ್ತೆ ನೆಕ್ಸ್ಟ್ ಇದಿಷ್ಟರ ಬೆಲೆ ಎಷ್ಟಿದೆ ಡಿ ಹದಿನಾಲ್ಕು ಸೆಂಟಿಮೀಟರ್ ಬರುತ್ತೆ ಸ್ನೇಹಿತರೆ ಇವಾಗ ಹದಿನಾಲ್ಕು ಸೆಂಟಿಮೀಟರ್ ಇರುತ್ತೆ ನೆಕ್ಸ್ಟ್ ನಮಗೆ ಇಲ್ಲಿ ಏನಿದೆ ಲಂಬಕೋನ ಇದೆ ಇವೆರಡು ಸ್ಪರ್ಶಕಗಳು ಏನಿವೆ ಲಂಬ ಕೋನವಾಗಿವೆ ಆದ್ದರಿಂದ ಇದು ಏನಾಗುತ್ತೆ ಒಂದು ವರ್ಗಾಕೃತಿ ಆಗುತ್ತೆ ಆದ್ದರಿಂದ ಇದು ಇದೇನಾಯ್ತು ವೃತ್ತದ ತ್ರಿಜ್ಯ ಇವೆರಡೇನದು ವೃತ್ತದ ತ್ರಿಜ್ಯ ಅದು ಅದರಿಂದ ಹದಿನಾಲ್ಕು ಸೆಂಟಿಮೀಟರ್ ಆಪ್ಷನ್ ಆಗಿದೆ ಇವಾಗ ಕೊನೆ ಪ್ರಶ್ನೆ ಸ್ನೇಹಿತರೆ ಎಕ್ಸ್ ಕಾಮ ವಾಯ್ ಮತ್ತು ಆರು ಕಾಮ ಮೈನಸ್ ಎಂಟು ಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವ ಸರಳ ರೇಖೆಯ ಮಧ್ಯಬಿಂದುವು ಒಂಬತ್ತು ಕಾಮ ಮೈನಸ್ ಹದಿನೇಳು ಆಗಿರುತ್ತದೆ ಹಾಗಾದರೆ ನಾವು ಎಕ್ಸ್ ಮತ್ತು ವಾಯ್ಗಳ ಬೆಲೆಗಳನ್ನು ಅನುಕ್ರಮವಾಗಿ ಅಂತ ಕಂಡಿಡಬೇಕು ನಮಗೆ ಮೊದಲನೇದಾಗಿ ಮದ್ಯ ಬಿಂದು ಮದ್ಯ ಬಿಂದು ಕಂಡುಹಿಡಿಯುವ ಸೂತ್ರ ಗೊತ್ತಿರಬೇಕು ಎಕ್ಸ್ ಕಾಮ ವೈಸ್ ಈಕ್ವಲ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟೂ ಡಿಯರ್ಡ್ ಬೈ ಟೂ ಕಾಮ ವೈ ಒನ್ ಪ್ಲಸ್ ವೈ ಟೂ ಡಿಯರ್ಡ್ ಇದೇನಿದೆ ಸ್ನೇಹಿತರೆ ಮಧ್ಯ ಬಿಂದುಗಳ ಕಂಡುಹಿಡಿಯುವ ಸೂತ್ರವಾಗಿದೆ ಮದ್ಯ ಬಿಂದು ನಮ್ಮ ಹತ್ರ ಎಷ್ಟು ಕೊಟ್ಟಿದ್ದಾರೆ ಒಂಬತ್ತು ಮೈನಸ್ ಹದಿನೇಳು ಬ್ರ್ಯಾಕೆಟ್ ಕ್ಲೋಸ್ ಇಂಟು ಎಕ್ಸ್ ಒನ್ ಅಂದ್ರೆ ನಮ್ಮ ಹತ್ರ ಏನಿದೆ ಎಕ್ಸ್ ಇದು ಎಕ್ಸ್ ಒನ್ ತೆಗೆದುಕೊಳ್ಳೋಣ ಸ್ನೇಹಿತರೆ ಇದನ್ನು ವೈ ಒನ್ ಇದು ಎಕ್ಸ್ ಟು ಇದು ವೈ ಟು ಎಕ್ಸ್ ಒನ್ ಅಂದ್ರೆ ಏನಿದೆ ಸ್ನೇಹಿತರೆ ಎಕ್ಸ್ ಪ್ಲಸ್ ಎಕ್ಸ್ ಟು ಅಂದ್ರೆ ಆರು ಬಾಗಿಲೆ ಎರಡು ಕಾಮ ವೈ ಒನ್ ಅಂದ್ರೆ ನಮ್ಮ ಹತ್ರ ವೈ ಇದೆ ಪ್ಲಸ್ ವೈ ಟು ಇದೆ ಮೈನಸ್ ಎಂಟು ಮೈನಸ್ ಎಂಟು ಬಾಗಿಲೆ ಎರಡು ಇಷ್ಟಾಯ್ತು ಸ್ನೇಹಿತರೆ ಇವಾಗ ನಾವು ಒಂಬತ್ತು ಇಸ್ ಟು ಇದು ಎಕ್ಸ್ ನ ಎಕ್ಸ್ ಪ್ಲಸ್ ಒನ್ ಅಂತ ಬರೆದುಕೊಳ್ಬೇಕಂದ್ರೆ ಎಕ್ಸ್ ಪ್ಲಸ್ ಸಿಕ್ಸ್ ಡೆರ್ಡ್ ಬೈ ಟು ಇವಾಗ ಇದು ಒಂದಾಯ್ತು ನೆಕ್ಸ್ಟ್ ಇದು ಮೈನಸ್ ಹದಿನೇಳು ಇಜ್ ಕೊಟ್ಟು ವೈ ಪ್ಲಸ್ ಇಂಟು ಮೈನಸ್ ಮೈನಸ್ ಎಂಟು ಡೇರ್ಡ್ ಬೈ ಟು ಇವಾಗ ನಮಗೆ ಎಕ್ಸ್ ಬೆಲೆ ಕಂಡು ಇದು ಎರಡನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡಿದಾಗ ಏನಾಗುತ್ತೆ ಹದಿನೆಂಟು ಇಜು ಕೊಟ್ಟು ಎಕ್ಸ್ ಪ್ಲಸ್ ಆರು ನೆಕ್ಸ್ಟ್ ಇದು ಹದಿನೇಳು ಇಂಟು ಮೈನಸ್ ಹದಿನೇಳು ಇಂಟು ಎರಡು ಇಜಿ ಕೊಟ್ಟು ವೈ ಮೈನಸ್ ಎಂಟು ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಹದಿನೆಂಟು ಇದು ಎಕ್ಸ್ ಇದು ಆರ್ ಈ ಕಡೆ ಬಂದು ಮೈನಸ್ ಆರ್ ಇಸ್ ಈಕ್ವಲ್ ಟು ಎಕ್ಸ್ ಇವಾಗ ಹದಿನೆಂಟರಲ್ಲಿ ಆರ್ ಕಳೆದ್ರೆ ಸ್ನೇಹಿತರೆ ಎಷ್ಟು ಬರುತ್ತೆ ಹನ್ನೆರಡು ಎಕ್ಸ್ ಬೆಲೆ ಎಷ್ಟು ಬಂತು ಹನ್ನೆರಡು ನೆಕ್ಸ್ಟ್ ಇದು ಮೈನಸ್ ನಾಲ್ಕು ಆಗುತ್ತೆ ಹದಿನೇಳ ಎರಡಲೆ ಮೈನಸ್ ಎಂಟು ಈ ಕಡೆ ಬಂದು ಪ್ಲಸ್ ಎಂಟು ಇಸ್ ಈಕ್ವಲ್ ಟು ವೈ ಈ ಮೂವತ್ ಮೈನಸ್ ನಾಲ್ಕರಲ್ಲಿ ಎಂಟು ಕಳೆದ್ರೆ ಮೈನಸ್ ಇಪ್ಪತ್ತಾರು ವೈ ಬೆಲೆ ಎಷ್ಟು ಬಂತು ಸ್ನೇಹಿತರೆ ಮೈನಸ್ ಇಪ್ಪತ್ತಾರು ಈ ಎಕ್ಸ್ ಮತ್ತು ವೈ ಬೆಲೆಗಳು ಯಾವ ಆಪ್ಷನ್ ನಲ್ಲಿ ಇವೆ ನೋಡ್ಬೇಕು ಹನ್ನೆರಡು ವಾಯ್ ಬೆಲೆ ಮೈನಸ್ ಇಪ್ಪತ್ತಾರು ಅದರಿಂದ ಫಸ್ಟ್ ಆಪ್ಷನ್ ಏನಿದೆ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ ಇಷ್ಟು ಎರಡ್ ಸಾವಿರ ಹದಿನೇಳರ ವಿವರಣವಾದ ವಿವರಣವಾಗಿ ಪ್ರಶ್ನೆ ಪತ್ರಿಕೆ ಬಿಡಿಸಿದ್ದೇವೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು